ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಒಂದು ಕಾಲದಲ್ಲಿ ದೇಶ ವಿದೇಶಗಳ ಪಕ್ಷಿಗಳು ಹಾಗೂ ಪಕ್ಷಿ ಪ್ರೇಮಿಗಳನ್ನು ಸೆಳೆಯುತ್ತಿದ್ದ ಜಾಗ ಮಂಡಗದ್ದೆ ಇಂದು ಸಂಪೂರ್ಣವಾಗಿ ನಾಶವಾಗಿದೆ. ತುಂಗಾ ಮೇಲ್ದಂಡೆ ನಿರ್ಮಾಣದಿಂದ ಪಕ್ಷಿಧಾಮ ಮುಳುಗುವ ಪ್ರಮಾಣ ಹೆಚ್ಚಾಯಿತು. ಇದೇ ಸಂದರ್ಭದಲ್ಲಿ ಪಕ್ಷಿಧಾಮ ಸುತ್ತ ಕಟ್ಟೆ ಕಟ್ಟಿ ನೀರಿನಲ್ಲೂ ಬೆಳೆಯುವ ಪಕ್ಷಿಗಳಿಗೆ ಆಶ್ರಯ ಒದಗಿಸುವ ಹೊಳಲಕ್ಕಿ ಮರಗಳನ್ನು ಬೆಳೆಸುವ ಇರುವ ಮರಗಳನ್ನು ರಕ್ಷಿಸುವ ಕೆಲಸ ಆಗಬೇಕಿತ್ತು. ಆದರೆ ಈ ಪಕ್ಷಿಧಾಮ ನೋಟಿಫೈ ಆಗದ ಕಾರಣ ಅರಣ್ಯ ಇಲಾಖೆ ನಿರ್ಲಕ್ಷ್ಯ ಮಾಡಿದೆ. ಜೊತೆಗೆ ಗ್ರಾಮ ಪಂಚಾಯಿತಿ ಕೂಡ ನಿರ್ಲಕ್ಷ್ಯ ಮಾಡಿದ್ದರಿಂದ ಇಂದು ಮಂಡಗದ್ದೆ ಪಕ್ಷಿಧಾಮ ಸಂಪೂರ್ಣ ನಾಶವಾಗುವ ಹಂತಕ್ಕೆ ಬಂದಿದೆ. ಈಗ್ರೇಟ್, ಕಾರ್ಫೋರಾಂಟ್, ಜಾಲಪಾದ, ಡಾಲ್ಟರ್, ಸ್ನೇಕ್ ಬರ್ಡ್ ಇನ್ನಿತರ ಪಕ್ಷಿಗಳು ಇಲ್ಲಿಗೆ ಸಂತಾನೋತ್ಪತ್ತಿಗೆ ಬರುವುದು ಈಗ ಕಡಿಮೆಯಾಗಿದೆ.